ಚುನಾವಣೆಯ ಸಂದಿಹದಲ್ಲಿ ರಾಜಕೀಯ ನಾಯಕರುಗಳು ಮಾಡ್ತಾ ಇರುವಂತಹ ಪ್ರತಿ ಮಾತು ಕೂಡ ಹೇಳಿಕೆ ಆಗ್ತಾ ಇದೆ ಪ್ರತಿ ಹೇಳಿಕೆಯೂ ಕೂಡ ಸ್ಟ್ರಾಟರ್ಜಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಮುಂದಿನ ಸಿ ಎಂ ವಿಚಾರಕ್ಕೆ ಲಿಂಗಾಯತ ಸಿ ಎಂ ವಿಚಾರಕ್ಕೆ ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಜಿದ್ದಾಜಿದ್ದಿನ ಕಣ ಏರ್ಪಾಡಾಗಿದ್ದು ಒಬ್ಬರ ಮೇಲೆ ಒಬ್ಬರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಮಾತಿನ ಮಲ್ಲ ಯುದ್ಧವನ್ನು ನಡೆಸ್ತಾ ಇದ್ದಾರೆ ಹಾಗಾದರೆ ಲಿಂಗಾಯತ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಾಗ್ತಾ ಇರುವಂತಹ ಬೆಳವಣಿಗೆಯನ್ನು ಬನ್ನಿ ನೋಡ್ಕೊಂಡು ಬರೋಣ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೋರಾದ ಲಿಂಗಾಯತ ಫೈಟ್ ಡಿಕೆಶಿ ಹೇಳಿಕೆಗೆ ಟ್ವೀಟ್ ಮೂಲಕ ಕಾಲೆಳೆದ ಸಿಎಂ ಬೊಮ್ಮಾಯಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಬೊಮ್ಮಾಯಿ ಮಧ್ಯೆ ಲಿಂಗಾಯತ ಸಿಎಂ ಫೈಟ್ ಮುಂದುವರೆದಿದೆ ಟಿಕೆಟ್ ವಂಚಿತ ಆಕಾಂಕ್ಷಿಗಳು ಬಿಜೆಪಿ ನಾಯಕರು ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ತಿದ್ದಾರೆ ಅಲ್ಲದೆ ಲಿಂಗಾಯತ ಸಿಎಂ ಬಾಣ ಬಿಟ್ಟಿರುವ ಬಿಜೆಪಿಗೆ ಡಿಕೆಶಿ ಲೇವಡಿ ಮಾಡಿದ್ದಾರೆ ಲಿಂಗಾಯತ ಸಿಎಂ ಪ್ರಾಜೆಕ್ಟ್ ಮಾಡಲು ಯಡಿಯೂರಪ್ಪ ಮನೆಯಲ್ಲಿ ಮೀಟಿಂಗ್ ನಡೆದಿದ್ಯಲ್ಲ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಉತ್ತರಿಸಿರುವ ಡಿಕೆಶಿ ಅವರಿಗೆ ಶುಭ ಕೋರುತ್ತೇನೆ ಆದ್ರೆ ಬಿಜೆಪಿಯ ಡ್ಯಾಂ ಒಡೆದು ಹೋಗಿದೆ ಡ್ಯಾಂನಲ್ಲಿದ್ದ ನೀರು ಸಮುದ್ರ ಸೇರಿಯಾಗಿದೆ ಆ ಸಮುದ್ರವೇ ಕಾಂಗ್ರೆಸ್ ಅಂತ ಡಿಕೆಶಿ ಹೇಳಿದ್ದಾರೆ ಹೋಗಿ ಸಮುದ್ರ ಈ ಕಾಂಗ್ರೆಸ್ ಸಮುದ್ರಕ್ಕೆ ಆಕಾಶಿತ್ ಬನ್ನೀರು ಸೇರ್ಬೇಕು ಬಂದ ನೀರು ಸೇರ್ಬೇಕು ಇನ್ನು ಡಿಕೆಶಿ ಹೇಳಿಕೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟ್ವಿಟ್ಟರ್ನಲ್ಲಿ ಕುಟುಕಿದ್ದಾರೆ ಡಿಕೆ ಶಿವಕುಮಾರ್ ಅವರೇ ಲಿಂಗಾಯತ ಡ್ಯಾಮಿನ ಬಗ್ಗೆ ಮಾತನಾಡಿದ್ದೀರಿ ಇದು ಎಷ್ಟು ಗಟ್ಟಿಯಿದೆ ಎಂಬ ಅರಿವು ನಿಮಗಿಲ್ಲ ನೀವು ಅದನ್ನು ಒಡೆಯುವ ಭ್ರಮೆಯಲ್ಲಿದ್ದೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಸರ್ಕಾರ ಇದ್ದು ಇದನ್ನು ಒಡೆಯಲು ಸಾಧ್ಯವಾಗಲಿಲ್ಲ ಮೊದಲು ನಿಮ್ಮ ಕಾಂಗ್ರೆಸ್ಸಿನ ಗುಂಡಿಯಲ್ಲಿ ನೀರಿಲ್ಲ ಅದರ ಬಗ್ಗೆ ಚಿಂತನೆ ಮಾಡಿ ನಿಮ್ಮ ಹೇಳಿಕೆಯನ್ನು ಸವಾಲಾಗಿ ಸ್ವೀಕರಿಸಿದ್ದೇವೆ ಮೇ ಹದಿಮೂರಕ್ಕೆ ಯಾರ್ ಯಾರ್ ಡ್ಯಾಂನಲ್ಲಿ ಎಷ್ಟು ನೀರಿದೆ ಅಂತ ಗೊತ್ತಾಗುತ್ತೆ ನಿಮ್ಮ ಹೇಳಿಕೆಯಿಂದ ಲಿಂಗಾಯತ ಧರ್ಮವನ್ನ ಒಡೆಯುವ ಮತ್ತೊಂದು ಹುನ್ನಾರ ಬಯಲಾಗಿದೆ ಅಂತ ಬೊಮ್ಮಾಯಿ ಟಕ್ಕರ್ ಕೊಟ್ಟಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆಗೆ ಸಚಿವ ಸಿಸಿ ಪಾಟೀಲ್ ಹರಿಹಾಯ್ದಿದ್ದಾರೆ ಲಿಂಗಾಯತ ಡ್ಯಾಂ ಒಡೆಯುವ ಹಗಲು ಕನಸು ನನಸಾಗೋದಿಲ್ಲ ಸಿದ್ದು ಅವಧಿಯಲ್ಲಿ ಲಿಂಗಾಯತರನ್ನ ಒಡೆದು ಆಳುವ ಕುತಂತ್ರ ಮಾಡಿದ್ರು ಚುನಾವಣೆಯಲ್ಲಿ ಕಾಂಗ್ರೆಸ್ ಆಣೆಕಟ್ಟು ಒಡೆದು ಒಣಗಿರುವುದನ್ನು ಜನ ಮರೆತಿಲ್ಲ ಲಿಂಗಾಯತ ಸಮುದಾಯದವರೇ ಸಿಎಂ ಆಗ್ತಾರೆ ಎಂಬ ಹೇಳುವ ತಾಕತ್ತು ನಿಮಗಿದೆಯಾ ಎಂದು ನರಗುಂದದಲ್ಲಿ ಡಿ ಕೆ ಶಿವಕುಮಾರ್ಗೆ ಬಹಿರಂಗವಾಗಿಯೇ ಸವಾಲು ಹಾಕಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರ ಹೇಳಿಕೆಯನ್ನು ನೋಡಿ ನಗಬೇಕು ಅಳಬೇಕು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಏನೋ ಒಂದು ಭ್ರಮಣೆಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಲಿಂಗಾಯತ ಎಂಬ ಡ್ಯಾಮ್ ಒಡೆಯುವ ನಿಮ್ಮ ಹಗಲ್ಗನಸು ನಿಮ್ಮ ಜೀವಮಾನದಲ್ಲಿ ಸಾಧ್ಯ ಇಲ್ಲ ಇತಿಹಾಸದಿಂದ ಪಾಠ ಕಲಿಬೇಕಾದಂಥ ಹಲವಾರು ಘಟನೆಗಳಿರ್ತಾವೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ವೀರಶೈವ ಲಿಂಗಾಯತ್ ಧರ್ಮವನ್ನು ಹೊಡೀಲಿಕ್ಕೆ ಹೋದಂಥ ನಿಮ್ಮ ಪ್ರಯತ್ನ ಏನಾಯಿತು ಅನ್ನೋದನ್ನು ಇಷ್ಟು ಬೇಗ ನೀವು ಮರೆತಿದ್ದು ಒಬ್ಬ ಮುತ್ಸದ್ದಿ ನಾಯಕ ಅಂತ ನಾನೇನೋ ಭಾವಿಸ್ಕೊಂಡಿದ್ದೆ ಆದರೂ ವಿಪರ್ಯಾಸ ನಿಮಗೆ ಲಿಂಗಾಯತ್ ಬ್ಯಾಂಕನ್ನು ಲಿಂಗಾಯತ್ ಡ್ಯಾಮನ್ನು ಒಡೆಯುವಂಥ ಸಾಮರ್ಥ್ಯವೂ ಇಲ್ಲ ಅಷ್ಟು ಡ್ಯಾಮು ನಮ್ಮದು ಅಭದ್ರವಾಗಿಲ್ಲ ಅಲ್ಲದೆ ಡಿಕೆಶಿ ಹೇಳಿಕೆಗೆ ಅಶ್ವಥ್ ನಾರಾಯಣ್ ಸಹ ಕಿಡಿಕಾರಿದ್ದಾರೆ ಜಾಸ್ತಿ ಆಧಾರಿತವಾಗಿ ಮತ ಕೇಳುವಂಥ ಪಕ್ಷ ನಮ್ದಲ್ಲ ನಾವು ಕನ್ನಡಿಗ ಕನ್ನಡ ನಾಡು ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಮಾತಾಡೋಂಥದ್ದು ಇನ್ನೊಬ್ಬ ಶಿವಕುಮಾರ್ ಅವರು ಓಬಿರಾಯಿನ ಕಾಲದಲ್ಲಿ ಕಾಲದಲ್ಲಿದ್ದಾರೆ ಇನ್ನೊಂದು ಜಾತಿ ಇನ್ನೊಂದು ಸಮಾಜ ಅದನ್ನು ಹೇಳಿದನಲ್ಲ ಕಾಂಗ್ರೆಸ್ ಯಾವಾಗಲೂ ಜಾತಿ ಆಧಾರಿತವಾಗಿ ಧರ್ಮ ಆಧಾರಿತವಾಗಿ ರಾಜಕೀಯ ಮಾಡುವಂಥವ್ರು ಇಂಥ ಸಮಾಜ ಒಡೆಯ ಕೆಲಸದಲ್ಲಿ ಅವರು ಮುಂಚ ಮುಂಚೂಣಿಯಲ್ಲಿರುವಂಥವ್ರು ಹಾಗಾಗಿ ನಮ್ಮ ಪಕ್ಷ ಯಾವುದೇ ಜಾತಿ ಆಧಾರಿತವಾಗಿ ಮಾತು ಪ್ರಶ್ನೆ ಉದ್ಭವ ಆಗಲ್ಲ ಸರ್ವರಿಗೂ ಸಲ್ಲುವಂತ ಪಕ್ಷವಾಗಿರಬೇಕು ಜನ ಇದನ್ನು ನೋಡ್ತಿದ್ದಾರೆ ಒಟ್ಟಾರೆ ಚುನಾವಣೆ ಪ್ರಚಾರಕ್ಕೆ ಅಸ್ತ್ರವಾಗಿ ಲಿಂಗಾಯತ ಸಿಎಂ ವಿಚಾರ ಸಿಕ್ಕಿದ್ದು ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಗ್ ಫೈಟ್ಗೆ ವೇದಿಕೆ ಕಲ್ಪಿಸಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ